ಹಾಯ್, ಯಾಕೆ ಹೆದರ್ಕೋತೀರಾ? ಈಗಿನ ಕಾಲದ ಹುಡುಗಿರು ಸೂಪರ್ ಫಾಸ್ಟ್. ನಿನ್ ಡೌ ಜೊತೆ 2 ತಿಂಗಳು ಓಡಾಡ್ತೀನಿ, ನನಗೆ ಇಷ್ಟ ಆದ್ರೆ ಮದುವೆ ಅಪ್ಪ, ಇಲ್ಲಾಂದ್ರೆ ಇದ್ದೇ ಇದೆಯಲ್ಲ ಅಭಾಷನ್ನು. ಇದೆ ಈ ಕೋಪನ ಅವ್ರು ಬೇಡ ಅಂತ ಹೇಳಿರೋದು. ಇಲ್ಲಿ ನಾವು ಬಂದಿರೋದನಕ್ಕೆ ನೀನ್ ಮಾಡ್ತಿರೋದೇನು? ಯಾಕೆ ಕಾಲೇಜಿಗೆ ಬರಲ್ವಾ? ಬರೋಕೆ ಬಸ್ ಸ್ಟಾಪ್ ಅಲ್ಲಿ ನಿಂತಿದ್ದೆ, ಆದ್ರೆ ಆ ಲೋಫರ್ ಗಳು ಸುಮ್ನಿರ್ಬೇಕಲ್ಲ. ಒಂಚೂರು ಡಿಸೆನ್ಸಿನೇ ಇಲ್ಲ. ನೀನೇನ್ ಮಾಡ್ತಿದ್ದೆ? ಸಹವಾಸನೆ ಬೇಡ ಅಂತ ಕರ್ಕೊಂಡ್ ಬಂದ್ಬಿಟ್ಟೆ. ಲವ್ ಅನ್ ಕಾಪಾಡೋ ತಾಕತ್ ಇಲ್ಲ ಅಂದ್ಮೇಲೆ ನಿಮ್ಗೆಲ್ಲ ಯಾಕೋ ಗರ್ಲ್ ಫ್ರೆಂಡು? ಯಾರೇ ರೇಗ್ಸಿದ್ದು? ಅಲ್ಲಿ ನಿಂತಿದ್ದಾನ ನೋಡು, ಬನ್ನಿ ನನ್ ಜೊತೆ. ಅಯ್ಯಯ್ಯೋ, ನಾವು ಬರಲ್ಲಪ್ಪ. ಪುಕ್ಲ ಇಲ್ಲೇ ಇರು. ಹಲೋ, ನಿಂತ್ಕೊಳ್ಳಿ. ನೋಡಕ್ಕೇನೋ ಡೀಸೆಂಟ್ ಆಗಿ ಕಾಣಿಸ್ತಿದ್ದೀರಾ, ಹುಡುಗಿರನ್ ರೇಗ್ಸಕ್ ನಿಮಗ್ ನಾಚಿಕೆ ಆಗಲ್ವಾ? ಯಾರ್ ನಾನಾ? ನೀವ್ ತತ್ತಿರ್ಕೊಂಡಿದ್ದೀರಾ? ಅಯ್ಯಯ್ಯೋ ಶಾರು, ಅವನಲ್ವೇ. ನಿಂತ್ಕೊಳ್ಳಿ. ನಿಮ್ಮಂತವ್ರ ಆಟ ಎಲ್ಲ ನಂಗೆ ಚೆನ್ನಾಗ್ ಗೊತ್ತು. ಹುಡುಗಿರನ್ನ ಚುಡಾಯಿಸಿ ಧರ್ಮದೇ ಬೀಳುತ್ತೆ ಅಂತ ಗೊತ್ತಾದ್ರೆ ಒಳ್ಳೆಯವ್ರ ತರ ನಾಟಕ ಆಡ್ತೀರಾ? ನನಗ್ ಕೆಲ್ಸ ಇದೆ. ಓ, ಇನ್ಯಾವ ಹುಡುಗಿನ ರೇಗಿಸ್ಬೇಕು? ಅಕ್ಕ ತಂಗಿಯ ಜೊತೆ ಬೆಳ್ದಿದ್ರೆ ತಾನೆ. ಅವನೆಲ್ಲ ಕಡೆ ರೇಗ್ಸಿದ್ದು ನೋಡ್ರ. ಈ ಡೀಲ್ ಮಾತ್ರ ಬಿಡೋದ್ಬೇಡ. 6 ಕೋಟಿ ರೂಪಾಯಿ ಈ ಡೀಲ್ ಆದ್ರೆ ನಿಮ್ದು ಸರಿ ಆಗ್ತಿದ್ರೆ ಎಲ್ಲ ಹುಷಾರಾಗಿರ್ಬೇಕು. ಎಲ್ಲಿ ಹೋಗ್ತಾ ಇದೀಯಾ? ನನಗೆ ಸ್ವಲ್ಪ ಕೆಲಸ ಇದೆ, ಆಮೇಲೆ ಬರ್ತೀನಿ. ವಂಶಿ,
ನೋಡು ಗಂಡ್ಸು ಅಂದ್ರೆ ಅವನು ಯಾವ್ದೋ ಹುಡುಗಿನ ರೇಗ್ಸಿದ್ದಕ್ಕೆ ಹೀಗ್ ಬಾರಸ್ತ, ಇನ್ ಅವ್ನ್ ಹುಡುಗಿನ ರೇಗ್ಸಿದ್ರೆ ಸಾಯಿಸೇ ಬಿಡ್ತಿದ್ನೇನು.